ಪ್ರಾಬಬಲಿಟಿ ವಿತ್ ವೆನ್ ಡಯಾಗ್ರಾಮ್ ವೆನ್ನ ನಕ್ಷೆಯನ್ನು ಬಳಸಿ ಸಂಭವನೀಯತೆಯನ್ನ ಕಂಡುಹಿಡಿಯುವ ವಿಧಾನವನ್ನು ತಿಳಿಯೋಣ ಬನ್ನಿ ಇಲ್ಲಿ ಒಂದು ಇಸ್ಪಿಡ್ ಕಾರ್ಡ್ಸಿನ ನ ಪ್ಯಾಕ್ ಅನ್ನು ತೆಗೆದುಕೊಳ್ಳೋಣ ಇಸ್ಪಿಡ್ ಕಾರ್ಡ್ನ ಪ್ಯಾಕ್ ನಲ್ಲಿ ಎಷ್ಟು ಕಾರ್ಡ್ಗಳಿದೆ ಅಂತ ಒಂದ್ಸರಿ ವಿಡಿಯೋ ಫಾಜ್ ಮಾಡಿ ಯೋಚನೆ ಮಾಡಿ ಇದರಲ್ಲಿ ಎಷ್ಟು ಸೂಟ್ಸ್ ಇದೆ ಅನ್ನೋದನ್ನು ಯೋಚನೆ ಮಾಡಿ ಇದರಲ್ಲಿ ನಾಲ್ಕು ಸೂಟ್ಸ್ ಇದೆ ಇದರಲ್ಲಿ ಎಷ್ಟಪ್ಪ ಸೂಟ್ಸ್ ಇದೆ ಅಂದ್ರೆ ನಾಲ್ಕು ಸೂಟ್ಸ್ ಇದೆ ಯಾವ್ದಾವ್ದು ನಾಲ್ಕು ಸೂಟ್ಸ್ ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಇಲ್ಲಿ ಜೋಕರ್ ಅಂತೂ ಖಂಡಿತ ಈ ಒಂದು ಇದರಲ್ಲಿ ಇರೋದಿಲ್ಲ ಈ ಒಂದು ಇದರಲ್ಲಿ ಜೋಕರ್ ಇರೋದಿಲ್ಲ ಕೇವಲ ನಾಲ್ಕು ಸೂಟ್ ಮಾತ್ರ ಇರುತ್ತೆ ನಾಲ್ಕು ಸೂಟ್ಸ್ ಅಲ್ಲಿ ಮೊದಲನೇದು ಸ್ಪೇಡ್ ಎರಡನೇದು ಡೈಮಂಡ್ ಮೂರನೇದು ಕಬ್ ನಾಲ್ಕನೇದು ಹಾರ್ಟ್ ನೋಡಿ ಇಲ್ಲಿ ನಾಲ್ಕು ಸೂಟ್ಸ್ ಇರುತ್ತೆ ಮುಖ್ಯವಾಗಿ ಇಲ್ಲಿ ಎಷ್ಟು ಸೂಟ್ ಇದೆಯಪ್ಪ ಅಂದ್ರೆ ನಾಲ್ಕು ಸೂಟ್ಸ್ ಇರುತ್ತೆ ಪ್ರತಿಯೊಂದು ಸೂಟ್ ಅಲ್ಲೂ ಸಹ ಹದಿಮೂರು ಹದಿಮೂರು ಕಾರ್ಡ್ಸ್ ಇರುತ್ತೆ ಆಗ್ಲೇ ನಾನು ಹೇಳ್ದೆ ಇಲ್ಲಿ ಜೋಕರ್ ಅಂತಕ್ಕಂಥದ್ದು ಇರೋದಿಲ್ಲ ಬರೀ ಯಾವ ಯಾವ ಕಾರ್ಡ್ಗಳು ಇರ್ತವೆ ಅನ್ನೋದನ್ನ ನಾವು ಫಸ್ಟ್ ಬರ್ಕೊಳ್ಳೋಣ ಯಾವ್ಯಾವ ಕಾರ್ಡ್ ಅಂದ್ರೆ ಎ ಸರ್ ಎ ಅಲ್ಲಿಂದ ಪ್ರಾರಂಭ ಆಗುತ್ತೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಜೊತೆಯಲ್ಲಿ ಜೆ ಮತ್ತು ಕ್ಯೂ ಮತ್ತೆ ಕೆ ಜಾಕ್ ಕ್ವೀನ್ ಕಿಂಗ್ ಈ ಮೂರು ಇರ್ತವೆ ಒಟ್ಟು ಹದಿಮೂರು ಇರ್ತವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಕಾರ್ಡ್ ಪ್ರತಿ ಸೂಟ್ ಅಲ್ಲಿ ಹಾಗಾದ್ರೆ ನಾಲ್ಕು ಸೂಟ್ ಇದೆ ನಾಲ್ಕು ಸೂಟ್ ಅಲ್ಲಿ ನಾಲ್ಕು ಇಂಟು ಹದಿಮೂರು ಹದಿಮೂರು ನಾಲ್ಕು ಐವತ್ತೆರಡು ಕಾರ್ಡ್ಸ್ ಇರುತ್ತೆ ಒಂದು ಡೆಕ್ ಆಫ್ ಕಾರ್ಡ್ಸ್ ಅಲ್ಲಿ ಅಂದ್ರೆ ಇಸ್ಪಿಟ್ ಒಂದು ಪ್ಯಾಕ್ ನಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತಪ್ಪ ಅಂತಂದ್ರೆ ಐವತ್ತೆರಡು ಕಾರ್ಡ್ಸ್ ಇರುತ್ತೆ ಆ ಕಾರ್ಡ್ಸ್ ಅಲ್ಲಿ ಒಂದು ಏಸರ್ ಇರುತ್ತೆ ಮತ್ತೊಂದು ಜಾಕ್ ಇರುತ್ತೆ ಕ್ವೀನ್ ಇರುತ್ತೆ ಕಿಂಗ್ ಇರುತ್ತೆ ಅದರ ಜೊತೆಯಲ್ಲಿ ನಂಬರ್ಸ್ ಇರುತ್ತೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹದಿಮೂರು ಕಾರ್ಡ್ಗಳು ಇರ್ತವೆ ಅದು ನಾಲ್ಕು ಸೂಟ್ ಅಲ್ಲಿ ಇರುತ್ತೆ ಮೊದಲನೇದ್ ಬಂದು ಸ್ಪೇಡ್ ಎರಡನೇದು ಬಂದು ಡೈಮಂಡ್ ಮೂರನೇದ್ ಬಂದು ಕಬ್ ನಾಲ್ಕನೇದು ಬಂದು ಹಾರ್ ಕಾರ್ಡ್ ಗಳ ಒಂದು ಮಾದರಿಗಳನ್ನು ನೋಡೋಣ ಇಲ್ಲಿ ಸೂಟ್ಗಳು ಯಾವ್ದು ಇದೆ ಅಂದ್ರೆ ಕಬ್ಸ್ ಇದೆ ಡೈಮಂಡ್ಸ್ ಇದೆ ಹಾರ್ಟ್ಸ್ ಇದೆ ಸ್ಪೇಡ್ಸ್ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೀವಿ ಯಾವ್ಯಾವ್ದು ಬಣ್ಣಗಳು ಎಷ್ಟೆಷ್ಟು ಇದಾವೆ ಅಂತ ಜಾಕ್ ಕ್ವೀನ್ ಮತ್ತೆ ಕಿಂಗ್ ಇಷ್ಟು ಮತ್ತು ಏಸ್ ಏಸ್ ಇರುತ್ತೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಹದಿಮೂರು ಕಾರ್ಡ್ಗಳು ಇರುತ್ತೆ ಒಟ್ಟು ಟೋಟಲಿ ಎಷ್ಟಪ್ಪ ಅಂದ್ರೆ ನಾಲ್ಕು ಇಂಟು ಹದಿಮೂರು ಐವತ್ತೆರಡು ಕಾರ್ಡ್ಗಳು ಇದರಲ್ಲಿ ಇರ್ತವೆ ಈಗ ಪ್ರಾಬಬಿಲಿಟಿ ಆಫ್ ಜಾಕ್ ಅನ್ನ ಕಂಡುಹಿಡಿಯೋಣ ಅಂದ್ರೆ ಜಾಕ್ ಅನ್ನ ಹೊರತೆಗೆಯುವ ಸಂಭವನೀಯತೆಯನ್ನು ಕಂಡು ಟೋಟಲಿ ಕಾರ್ಡ್ಸ್ ನೆಲ್ಲ ಮಿಕ್ಸ್ ಅಪ್ ಮಾಡಿ ಮಿಕ್ಸ್ ಅಪ್ ಮಾಡಿ ಒಂದು ಕಾರ್ಡ್ ಅನ್ನ ಜಾಕ್ ಹೊಂದಿರ್ತಕ್ಕಂಥ ಒಂದು ಕಾರ್ಡ್ ಅನ್ನ ಆಚೆ ತೆಗಿಬೇಕು ಆಚೆ ತೆಗಿಬೇಕು ಅಂದ್ರೆ ಅದರ ಒಂದು ಸಂಭವನೀಯತೆ ಎಷ್ಟು ಅನ್ನೋದನ್ನ ಕಂಡಿಡಿಬೇಕು ಈಗ ಟೋಟಲಿ ಕಾರ್ಡ್ಸ್ ನಮ್ಗೆ ಎಷ್ಟಪ್ಪ ಅಂದ್ರೆ ಟೋಟಲಿ ಈಕ್ವಲಿ ಲೈಕ್ಲಿ ಪಾಸಿಬಲ್ ಈವೆಂಟ್ಸ್ ಎಷ್ಟಪ್ಪ ಅಂದ್ರೆ ಜಾಕ್ ಎಷ್ಟಿದೆ ಇಲ್ಲಿ ಗಮನಿಸಿ ನೋಡಿ ಜಾಕ್ ಅಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜಾಕ್ ಇದೆ ಸೊ ಪ್ರಾಬಬಿಲಿಟಿ ಆಫ್ ಪಿಕಿಂಗ್ ಜಾಕ್ ಈಸ್ ಫೋರ್ ಬೈ ಫಿಫ್ಟಿ ಟು ಐವತ್ತೆರಡನೇ ನಾಲ್ಕು ಇದನ್ನ ಸುಲಭೀಕರಿಸಿ ನಾಲ್ಕು ಒಂದ್ಲ ನಾಲ್ಕು ನಾಲ್ಕು ಹದಿಮೂರ್ಲಿ ಐವತ್ತ ಎರಡು ಅಂದ್ರೆ ಜಾಕನ್ನ ಹೊರತೆಗೆಯುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಹದಿಮೂರನೇ ಒಂದು ಆಗಿದೆ ಈಗ ಪ್ರಾಬಬಿಲಿಟಿ ಆಫ್ ಹಾರ್ಟ್ ಪ್ರಾಬಬಿಲಿಟಿ ಆಫ್ ಹಾರ್ಟ್ ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಎಷ್ಟಪ್ಪ ಪ್ರಾಬಬಿಲಿಟಿ ಆಫ್ ಹಾರ್ಟ್ ಈಗ ಟೋಟಲಿ ಎಷ್ಟು ಕಾರ್ಡ್ಸ್ ಇದೆಯಪ್ಪ ಅಂದ್ರೆ ಐವತ್ತ ಎರಡು ಕಾರ್ಡ್ಸ್ ಇದೆ ಹಾರ್ಟ್ ಇರ್ತಕಂತ ಕಾರ್ಡನ್ನ ತಗೋಬೇಕು ಹಾರ್ಟ್ ಇರ್ತಕ್ಕಂಥ ಕಾರ್ಡ್ಗಳು ಎಷ್ಟಿದಾವೆ ನೋಡಿ ಹಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಟೋಟಲಿ ಎಷ್ಟಿದೆಯಪ್ಪ ಅಂದ್ರೆ ಹದಿಮೂರು ಕಾರ್ಡ್ಸ್ ಇದಾವೆ ಹಾರ್ಟ್ ಇರ್ತಕ್ಕಂಥ ಕಾರ್ಡ್ಸ್ ಎಷ್ಟಪ್ಪ ಅಂದ್ರೆ ಹದಿಮೂರು ಯಾವ್ದಾದ್ರೂ ತಗೋಬಹುದು ಹದಿಮೂರು ಕಾರ್ಡ್ಗಳನ್ನ ನಾವು ತಗೊಳ್ಬಹುದು ಅಂದ್ರೆ ಐವತ್ತೆರಡರಲ್ಲಿ ಹದಿಮೂರು ಕಾರ್ಡ್ಗಳು ಹಾರ್ಟ್ ಅನ್ನ ಹೊಂದಿರುವಂತಹ ಕಾರ್ಡ್ಗಳಾಗಿದೆ ಅದರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ಈಗ ಇದನ್ನ ಸುಲಭೀಕರಿಸಿ ಹದಿಮೂರು ಒಂದ್ಲಾ ಹದಿಮೂರು ಹದಿಮೂರ್ ನಾಲ್ಕು ಐವತ್ತೆರಡು ಅಂದ್ರೆ ಹಾರ್ಟನ್ನು ತೆಗೆಯುವಂತಹ ಹೊರ ತೆಗೆಯುವಂತಹ ಒಂದು ಎಷ್ಟಪ್ಪ ಅಂದರೆ ನಾಲ್ಕನೇ ಒಂದು ಆಗಿದೆ ಈಗ ಇನ್ನು ಮುಂದುವರೆದು ಲೆಕ್ಕ ಮುಂದಕ್ಕೆ ಹೋಗೋಣ ಪ್ರಾಬಬಲಿಟಿ ಆಫ್ ಜಾಕ್ ಅಂಡ್ ಹಾರ್ಟ್ ಜಾಕ್ ಮತ್ತೆ ಹಾರ್ಟ್ ಎರಡೂ ಇರ್ತಕ್ಕಂತಹ ಕಾರಣ ತೆಗಿಬೇಕು ಪ್ರಾಬಬಲಿಟಿ ಆಫ್ ಜಾಕ್ ಅಂಡ್ ಹಾರ್ಟ್ ನೋಡಿ ಹಾರ್ಟ್ ಅದರಲ್ಲಿ ಜಾಕ್ ಇಲ್ಲಿದೆ ನೋಡಿ ಈ ಕಾರ್ಡ್ ಅನ್ನ ಹೊರತೆಗಿಬೇಕು ಈ ಕಾರ್ಡ್ ಅನ್ನು ಹೊರತೆಗಿಬೇಕು ಅಂದ್ರೆ ಈಗ ಟೋಟಲಿ ಎಷ್ಟು ಕಾರ್ಡ್ಸ್ ಇದೆ ಅಂತ ನೋಡೋಣ ಟೋಟಲಿ ಈಕ್ವಲಿ ಲೈಕ್ಲಿ ಪಾಸಿಬಿಲಿಟೀಸ್ ಎಷ್ಟಪ್ಪ ಅಂದ್ರೆ ಐವತ್ತೆರಡು ಅದರಲ್ಲಿ ಜಾಕ್ ಮತ್ತೆ ಹಾರ್ಟ್ ಜಾಕ್ ನೋಡಿ ಅದ್ರಲ್ಲಿ ಹಾರ್ಟ್ ಇರತಕ್ಕಂತ ಒಂದು ಜಾಕ್ ಎಷ್ಟಪ್ಪ ಅಂದ್ರೆ ಒಂದೇ ಒಂದು ಕಾರ್ಡ್ ಅದನ್ನ ಜಾಕ್ ಇರ್ತಕ್ಕಂಥ ಕಾರ್ಡ್ ಎಷ್ಟಪ್ಪ ಅಂತಂದ್ರೆ ನೋಡಿ ಇಲ್ಲಿ ಗಮನಿಸಿ ಜಾಕ್ ಮತ್ತೆ ಹಾರ್ಟ್ ಎರಡೂ ಆಗಿರಬೇಕು ನೋಡಿ ಈ ಕಾರ್ಡ್ ಆ ಕಾರ್ಡ್ ಎಷ್ಟಪ್ಪ ಅಂದ್ರೆ ಒಂದೇ ಒಂದು ಕಾರ್ಡ್ ಇದೆ ಐವತ್ತೆರಡರಲ್ಲಿ ಒಂದು ಕಾರ್ಡ್ ಜಾಕ್ ಮತ್ತೆ ಹಾರ್ಟ್ ಅನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಜಾಕ್ ಮತ್ತು ಕಾರ್ಡ್ ಎರಡನ್ನು ಹೊಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಐವತ್ತೆರಡು ಕಾರ್ಡ್ ಅಲ್ಲಿ ಒಂದೇ ಒಂದು ಕಾರ್ಡ್ ಜಾಕ್ ಮತ್ತೆ ಹಾರ್ಟ್ ಅನ್ನ ಹೊಂದಿರುತ್ತೆ ಈಗ ಇನ್ನು ಮುಂದುವರಿಯೋಣ ಮುಂದುವರೆದು ಒಂದು ಸ್ವಲ್ಪ ಲೆಕ್ಕವನ್ನ ನೋಡ್ತಾ ಹೋದ್ರೆ ಪ್ರಾಬಬಿಲಿಟಿ ಆಫ್ ಜಾಕ್ ಆರ್ ಅಥವಾ ಹಾರ್ಟ್ ಇದನ್ನ ಹೊರ ಬೇಕು ಪ್ರಾಬಬಿಲಿಟಿ ಆಫ್ ಜಾಕ್ ಅಥವಾ ಹಾರ್ಟ್ ಇದನ್ನ ನಾವೀಗ ಕಂಡಿಡಿಬೇಕು ಈ ಕಂಡಿಡಿಬೇಕು ಅನ್ನೋದಾದ್ರೆ ಟೋಟಲಿ ಎಷ್ಟು ಕಾರ್ಡ್ಸ್ ಇದೆಯಪ್ಪ ಅಂತಂದ್ರೆ ಐವತ್ತೆರಡು ಕಾರ್ಡ್ಸ್ ಏನೋ ಇದಾವೆ ಟೋಟಲಿ ಐವತ್ತೆರಡು ಕಾರ್ಡ್ಸ್ ಇದಾವೆ ಇದನ್ನ ಕಂಡಿಡಿಬೇಕಾದ್ರೆ ನಾವು ವೆನ್ನನ ನಕ್ಷೆಯನ್ನ ಬಳಸ್ಕೊಳ್ಬೇಕಾಗತ್ತೆ ಈಗ ಇಲ್ಲಿ ವೆನ್ನನ ನಕ್ಷೆಯನ್ನ ನಾವು ತೆಗೆದುಕೊಂಡಿದ್ದೇವೆ ಇದು ಒಂದು ಏರಿಯಾ ಅಂತ ತಿಳ್ಕೊಳ ಇದು ಐವತ್ತೆರಡು ಯೂನಿಟ್ಸ್ ಇದೆ ಈ ಒಂದು ಇದರಲ್ಲಿ ಯಾಕಂದ್ರೆ ಐವತ್ತೆರಡು ಕಾರ್ಡ್ ಗಳಿರುವ ಇದನ್ನ ಐವತ್ತೆರಡು ಯೂನಿಟ್ಸ್ ಅಂತ ತಗೊಳ್ಳೋಣ ಈಗ ಮುಖ್ಯವಾಗಿ ಜಾಕ್ ಎಷ್ಟಿದೆ ಅಂದ್ರೆ ಜಾಕ್ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜಾಕ್ಸ್ ಇದೆ ಟೋಟಲಿ ಜಾಕ್ ಎಷ್ಟಪ್ಪ ಅಂದ್ರೆ ನಾಲ್ಕಿದೆ ಇಲ್ಲಿ ಬರೀತಾ ಇದೀನಿ ನಾಲ್ಕು ಇನ್ನ ನಮ್ಗೆ ಮುಖ್ಯವಾಗಿ ಅವನಿಗೆ ಕೇಳಿದ ಹಾರ್ಟ್ ಹಾರ್ಟ್ ಅಂದ್ರೆ ಟೋಟಲ್ ಕಾರ್ಡ್ಸ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹಾರ್ಟ್ ಇರ್ತಕ್ಕಂತ ಕಾರ್ಡ್ಗಳು ಇದಾವೆ ಅಂದ್ರೆ ಹದಿಮೂರು ಯೂನಿಟ್ಸ್ ಇದೆ ಇದು ಇದು ನಾಲ್ಕು ಯೂನಿಟ್ಸ್ ಇದೆ ಇಲ್ಲಿ ಮಧ್ಯ ಇವೆರಡು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದು ಜಾಗ ಇದೆ ನೋಡಿ ಇಲ್ಲಿ ಇಲ್ಲಿ ಎರಡು ಸೇರ್ಕೊಂಡು ಇಲ್ಲಿ ಈ ಏರಿಯಾದಲ್ಲಿ ಎರಡು ಸೇರ್ಕೊಂಡು ಇದು ಮೊದಲನೇದೇನಪ್ಪ ಅಂದ್ರೆ ಪ್ರಾಬಬಲ್ ನಂಬರ್ ಆಫ್ ನಂಬರ್ ಆಫ್ ಜಾಕ್ಸ್ ಅದು ನಂಬರ್ ಆಫ್ ಜಾಕ್ಸ್ ಇದೇನಪ್ಪ ಅಂದ್ರೆ ನಂಬರ್ ಆಫ್ ಹಾರ್ಟ್ಸ್ ನಂಬರ್ ಆಫ್ ಜಾಕ್ಸ್ ಮತ್ತೆ ನಂಬರ್ ಆಫ್ ಹಾರ್ಟ್ಸ್ ಈಗ ಇಲ್ಲಿ ಎರಡನ್ನೂ ಹೊಂದಿರ್ತಕ್ಕಂಥದ್ದು ಜಾಕು ಮತ್ತೆ ಜಾಕ್ ಮತ್ತೆ ಹಾರ್ಟ್ ಎರಡನ್ನೂ ಹೊಂದಿರ್ತಕ್ಕಂಥದ್ದು ಎಷ್ಟು ಕಾರಣಪ್ಪ ಅಂದ್ರೆ ಈ ಹಿಂದೆನೆ ಪ್ರಾಬಿಲಿಟಿ ಕಂಡಿರ್ತಿದ್ವಿ ನೋಡಿ ಎರಡನ್ನೂ ಕಂಡಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಒಂದೇ ಒಂದು ಅಂದ್ರೆ ಒಂದು ಎರಡನ್ನೂ ಹೊಂದಿರ್ತಕ್ಕಂಥ ಒಂದು ಸಂಭವನೀಯತೆ ಆಗಿದೆ ಇದು ಇಲ್ಲಿ ಒಂದು ಕಾರ್ಡ್ ಒಂದು ಕಾರ್ಡ್ ಎರಡೂ ಇದೆ ಈಗ ಇದನ್ನು ಟೋಟಲಿ ನಾವು ತೆಗೆದುಕೊಂಡ್ರೆ ತಪ್ಪಾಗ್ತದೆ ಕೌಂಟಿಂಗಲ್ಲೂ ಸಹ ಮಿಸ್ ಆಗ್ತದೆ ತಪ್ಪಾಗ್ತದೆ ಆ ಏರಿಯಾದಲ್ಲೂ ನೋಡೋದಾದರೆ ನಾವು ಇದನ್ನೇನು ಮಾಡ್ಬೋದಪ್ಪ ಅಂದರೆ ನಾಲ್ಕು ಪ್ಲಸ್ ಹದಿಮೂರು ಮೈನಸ್ ಒಂದು ಮೈನಸ್ ಒಂದು ಈಗ ಏರಿಯಾ ಪ್ರಕಾರ ನಾವು ನೋಡೋದಾದರೆ ಈಗ ಈಗಾಗಲೇ ಇಲ್ಲಿ ಇಲ್ಲಿ ಇತ್ತಿಲ್ಲಿ ಒಂದು ಚಿಕ್ಕದಾದಂಥ ಒಂದು ಇದು ಮತ್ತೊಂದು ದೊಡ್ಡದಾದಂಥ ಒಂದು ಇದು ಈ ಒಂದು ಇದರಲ್ಲಿ ನಾವು ಏರಿಯಾನನ್ನು ಕೌಂಟ್ ಮಾಡೋದಾದ್ರೆ ನೋಡಿ ಈ ದೊಡ್ಡ ಏರಿಯಾ ಮತ್ತೆ ಈ ಒಂದು ಚಿಕ್ಕ ಏರಿಯಾ ಜೊತೆಯಲ್ಲಿ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಈ ಏರಿಯಾನು ನಾವು ಕಳಿಬೇಕಾಗತ್ತೆ ಈ ಏರಿಯಾನ ನಾವು ಕಳಿಬೇಕಾಗತ್ತೆ ಈ ಏರಿಯಾ ಈಗ ಉದಾಹರಣೆ ಇದನ್ನು ನಾವು ಎ ಅಂತ ತಗೊಂಡ್ರೆ ಇದನ್ನು ಬಿ ಅಂತ ತಗೊಂಡ್ರೆ ಇನ್ನು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸಿ ಆಗ್ತದೆ ಈಗ ನಾವು ಅದನ್ನು ತಗೊಳ್ಬೇಕಂದ್ರೆ ಎ ಪ್ಲಸ್ ಬಿ ಮೈನಸ್ ಸಿ ಎ ಪ್ಲಸ್ ಬಿ ಮೈನಸ್ ಸಿ ಅಂದ್ರೆ ಎರಡನ್ನ ಕೂಡ್ಕೊಳ್ಳಿ ಎರಡೂ ಹೊಂದಿರ್ತಕ್ಕಂಥ ಕಾರ್ಡನ್ನು ಅನ್ನ ಹೊರತೆಗಿರಿ ಅಂದ್ರೆ ಅದರನ್ನ ಹೊರಗಡೆ ಹಾಕಿ ಅದರ ಲೆಕ್ಕದಿಂದ ಹೊರಗಡೆ ತಗೊಳ್ಳಿ ಹೊರಗಡೆ ತೆಗೆದುಕೊಂಡಾಗ ನಮಗೆ ಬರತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಈಗ ಐವತ್ತೆರಡರಲ್ಲಿ ನಾಲ್ಕು ಪ್ಲಸ್ ಹದಿಮೂರು ಹದಿನೇಳು ಹದಿನೇಳು ಮೈನಸ್ ಒಂದು ಎಷ್ಟಪ್ಪ ಅಂದ್ರೆ ಹದಿನಾರು ಅಂದ್ರೆ ಇಲ್ಲಿ ಯೂನಿಟ್ ಇದೆಯಲ್ಲ ಈ ಒಂದು ಯೂನಿಟ್ ಅನ್ನ ನಾವು ಎರಡರಿಂದ ಕಳಿಬೇಕು ಇವೆರಡನ್ನು ಕೂಡ್ಕೊಂಡು ಕಳೆದಾಗ ನಮ್ಗೆ ಹದಿನಾರು ಬಂತು ಹೀಗೆ ಇದನ್ನ ಸುಲಭೀಕರಿಸಿ ಇದನ್ನ ಸುಲಭೀಕರಿಸಂತ ಸಂದರ್ಭದಲ್ಲಿ ನಾಲ್ಕ ನಾಲ್ಕಲಿ ಹದಿನಾರು ಹದ್ಮೂರ್ ನಾಲ್ಕಲಿ ಐವತ್ತೆರಡು ಅಂದ್ರೆ ಇಲ್ಲಿ ಜಾಕ್ ಮತ್ತೆ ಹಾರ್ಟ್ ಇವೆರಡನ್ನ ಹೊಂದಿರ್ತಕ್ಕಂಥ ಸಂಭವನೀಯತೆ ಐವತ್ತೆರಡರಲ್ಲಿ ಒಂದು ಜಾಕ್ ಅಥವಾ ಹಾರ್ಟ್ ಇದನ್ನು ಹೊಂದಿರತಕ್ಕಂಥ ಸಂಭವನೀಯತೆ ಎಷ್ಟಪ್ಪ ಅಂದರೆ ಹದಿಮೂರನೇ ನಾಲ್ಕು ಅಂದರೆ ಐವತ್ತೆರಡರಲ್ಲಿ ಹದಿನಾರು ಐವತ್ತೆರಡರಲ್ಲಿ ಹದಿನಾರು ಅದನ್ನು ಸುಲಭೀಕರಿಸಿದಾಗ ಹದಿಮೂರನೇ ನಾಲ್ಕು ಈ ರೀತಿ ನಾವು ಈ ಒಂದು ಸಂಭವನೀಯತೆಯನ್ನು ವೆನ್ನನ ನಕ್ಷೆಯನ್ನು ಬಳಸಿ ಸಹ ನಾವು ಕಂಡಿಡಬಹುದಾಗಿದೆ ಇಲ್ಲಿ ಒಟ್ಟು ಒಂದು ಡೆಕ್ಕಲ್ಲಿ ಐವತ್ತ ಎರಡು ಕಾರ್ಡ್ಸ್ ಇರುತ್ತೆ ಅದರಲ್ಲಿ ಫೋರ್ ಸೂಟ್ಸ್ ಇರುತ್ತೆ ಯಾವುದಪ್ಪ ಅಂದರೆ ಕಬ್ಸ್ ಡೈಮಂಡ್ಸ್ ಹಾರ್ಟ್ ಮತ್ತು ಸ್ಪೇಟ್ಸ್ ಅದರಲ್ಲಿ ಆ ಪ್ರತಿ ಸೂಟಲ್ಲಿ ಎಷ್ಟು ಕಾರ್ಡ್ ಇರುತ್ತಪ್ಪ ಅಂದರೆ ಹದಿಮೂರು ಕಾರ್ಡ್ ಇರುತ್ತೆ ಒಂದು ಏಸರ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಂಖ್ಯೆಗಳಿರ್ತವೆ ಜಾಕ್ ಕ್ವೀನ್ ಮತ್ತು ಕಿಂಗ್ ಇಲ್ಲಿ ಎರಡು ಬ್ಲಾಕ್ ಕಪ್ಪು ಬಣ್ಣದ ಒಂದು ಕಾರ್ಡ್ಗಳು ಇರ್ತವೆ ಇಲ್ಲಿ ನೋಡಿ ಇಲ್ಲಿ ಕಬ್ಸು ಮತ್ತು ಸ್ಪೇಟ್ಸು ಕಪ್ಪು ಬಣ್ಣವನ್ನು ಹೊಂದಿರುತ್ತೆ ಡೈಮಂಡು ಮತ್ತು ಹಾರ್ಟ್ಸ್ ಇದು ಕೆಂಪು ಬಣ್ಣವನ್ನು ಹೊಂದಿರುತ್ತೆ ಆದ್ದರಿಂದ ಕೆಲವೊಂದು ಸಾರಿ ಆ ಇದನ್ನು ಕೇಳ್ಬೋದು ಕೆಂಪು ಬಣ್ಣದ ರಾಜನನ್ನು ಹೊರತೆಗ್ದಿದ್ದೀವಿ ಅಂತ ಕೇಳಿದಾಗ ಅವಾಗ ನಾವು ಕೆಂಪು ಬಣ್ಣದ ರಾಜ ಅಂದಾಗ ಅಲ್ಲಿ ಇರ್ತಕ್ಕಂಥದ್ದು ಎರಡು ಆಗ ನಾವು ಅದನ್ನು ಗಮಸ್ಕೋಬೇಕಾಗತ್ತೆ ನಾಲ್ಕು ಅಂತ ಬರೆದ್ರೆ ತಪ್ಪಾಗ್ತದೆ ಕಪ್ಪು ಬಣ್ಣದ ಒಂದು ಜಾಕನ್ನು ಹೊರತೆಗಿದ್ದೀವಿ ಅಂತಂದಾಗ ಕಪ್ಪು ಬಣ್ಣದ ಜಾಕ್ ಕೇವಲ ಎರಡು ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಲೆಕ್ಕಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಪಾಕೆಟ್ ಅಲ್ಲಿ ಇರತಕ್ಕಂಥ ಕಾರ್ಡ್ಸ್ ಯಾವ್ಯಾವ ಬಣ್ಣವನ್ನ ಹೊಂದಿದೆ ಮತ್ತು ಕಪ್ಪು ಇರತಕ್ಕಂಥ ಕಾರ್ಡ್ಗಳ ಸಂಖ್ಯೆ ಎಷ್ಟು ಕಪ್ಪು ಇರತಕ್ಕಂಥ ಕಾರ್ಡ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಹದಿಮೂರು ಪ್ಲಸ್ ಹದಿಮೂರು ಇಪ್ಪತ್ತಾರು ಕೆಂಪು ಒಂದು ಕಾರ್ಡುಗಳ ಸಂಖ್ಯೆ ಅಂದ್ರೆ ಅದರ ಮೇಲೆ ಡೈಮಂಡ್ ಮತ್ತು ಹಾರ್ಟ್ ಕೆಂಪು ಬಣ್ಣದಲ್ಲಿರುತ್ತೆ ಅದು ಸಹ ಎಷ್ಟಾಗಿರುತ್ತಪ್ಪ ಅಂತಂದ್ರೆ ಇಪ್ಪತ್ತಾರು ಇರುತ್ತೆ ಟೋಟಲಿ ಐವತ್ತೆರಡು ಕಾರ್ಡ್ಗಳಿರುತ್ತೆ ನಾವು ಈ ಒಂದು ಲೆಕ್ಕದಲ್ಲಿ ಮೊದಲನೇದಾಗಿ ಪ್ರಾಬಿಲಿಟಿ ಆಫ್ ಜಾಕ್ ಜಾಕ್ ಅನ್ನು ಹೊರತೆಗೆಯುವಂತಹ ಸಂಭವನೀಯತೆ ಇಲ್ಲಿ ಇಲ್ಲೇ ನೋಡಿ ಜಾಕ್ ಐವತ್ತೆರಡು ಕಾರ್ಡಲ್ಲಿ ನಾಲ್ಕು ಜಾಕ್ ಇದೆ ಒಂದು ಎರಡು ಮೂರು ನಾಲ್ಕು ಅದನ್ನು ಬರೆದಿದ್ದೇವೆ ಅಂದರೆ ಐವತ್ತೆರಡನೇ ನಾಲ್ಕು ಹಾರ್ಟ್ ಅನ್ನ ಒಂದು ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಎಷ್ಟಪ್ಪ ಅಂದರೆ ಹಾರ್ಟ್ ನೋಡಿ ಇಲ್ಲಿ ಹದಿಮೂರು ಕಾರ್ಡ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಐವತ್ತೆರಡರಲ್ಲಿ ಹದಿಮೂರು ಕಾರ್ಡ್ ಆಯಿತು ಜಾಕ್ ಮತ್ತೆ ಹಾರ್ಟ್ ಎರಡನ್ನು ಇರ್ತಕ್ಕಂಥ ಅಂದ್ರೆ ಇಲ್ಲಿ ಜಾಕು ಇರಬೇಕು ಹಾರ್ಟ್ ಇರಬೇಕು ನೋಡಿ ಇಲ್ಲಿ ಕಾರ್ಡ್ ಇದು ಒಂದೇ ಒಂದು ಕಾರ್ಡ್ ಇದೆ ಜಾಕ್ ಅಥವಾ ಹಾರ್ಟ್ ಅದನ್ನು ನಾವು ಕಂಡುಹಿಡಿಬೇಕು ಅಂತ ಅಂದಾಗ ಇಲ್ಲಿ ವೆನ್ನನ ನಕ್ಷೆಯನ್ನು ಬಳಸಿದ್ದೇವೆ ಈ ಒಂದು ವೆನ್ನ ನಕ್ಷೆಯಲ್ಲಿ ಜಾಕ್ನ ನ ಸಂಖ್ಯೆ ನಾಲ್ಕು ಮತ್ತು ನಂಬರ್ ಆಫ್ ಹಾರ್ಟ್ ನ ಸಂಖ್ಯೆ ಹದಿಮೂರು ಅದರಲ್ಲಿ ಒಂದು ಎರಡನ್ನು ಒಂದಿರತಕ್ಕಂಥ ಕಾರ್ಡನ್ನು ರಿಮೂವ್ ಮಾಡಿ ಅವೆರಡನ್ನ ಕೂಡ್ಕೊಳ್ಳೋದ್ರಿಂದ ನಮಗೆ ಸಂಭವನೀಯತೆ ಸಿಗುತ್ತೆ